ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಪ್ರೊಫೈಲ್ ಒಂದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್. ಈ ಪ್ರೊಫೈಲ್ ಬಂದಿರೋದು ಬೆಳಗಾವಿ ಪ್ಲೇಸಿಂದ ಬಂದಿರುತ್ತೆ. ಬನ್ನಿ, ಇವರ ಒಂದು ಪ್ರೊಫೈಲ್ ಯಾವ ಥರ ಇದೆ, ದೆನ್ ಇವರ ಒಂದು ಆಸ್ತಿ ವಿವರ ಆಗಿರ್ಬೋದು, ಅದೆಲ್ಲ ಕೂಡ ಪೂರ್ತಿಯಾದ ಒಂದು ಇನ್ಫಾರ್ಮೇಷನ್ ಕೂಡ ಶೋ ಅಪ್ ಮಾಡ್ತೇವೆ ಫ್ರೆಂಡ್ಸ್. ಅದರ ಜೊತೇಲಿ ಇವರಿಗೆ ಯಾವ ಥರದ ಒಬ್ಬ ಹುಡುಗ ಬೇಕು ಏನಂತೇಳಿ ಎಲ್ಲ ಕೂಡ ಇನ್ಫಾರ್ಮೇಷನ್ ಹೇಳ್ತಾ ಹೋಗ್ತೇನೆ. ಬನ್ನಿ ಫ್ರೆಂಡ್ಸ್, ವಿಡಿಯೋ ನೋಡಿ. ಹೆಸರು ಪ್ರೇಮ ಅಂತೇಳಿ ಹೇಳ್ಕೊಂಡಿದ್ದಾರೆ, ಊರು ಬೆಳಗಾವಿ ಅಂತೇಳಿ ಹೇಳಿದ್ದಾರೆ ಫ್ರೆಂಡ್ಸ್. ವಯಸ್ಸು ಇವರಿಗೆ 34 ಅಂತೇಳಿ ಹೇಳ್ಕೊಂಡಿದ್ದಾರೆ. ಜಾತಿ ಮರಾಠಿ, ಇವರ ಒಂದು ಕ್ಯಾಶ್ ಕೂಡ ಆಗಿರುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಕೆಲಸ ನೋಡೋದಾದರೆ ಫ್ರೆಂಡ್ಸ್, ಖಾನ್ಪುರ್ ರೋಡಲ್ಲಿ ಇವರದೊಂದು ರೆಸ್ಟೋರೆಂಟ್ ಕೂಡ ಸ್ವಂತದ್ದೇ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಜೊತೇಲಿ ಅವರ ಒಂದು ಆದಾಯ ನೋಡ್ಲಿಕ್ಕೆ ಹೋದರೆ ಅವರ ಒಂದು ಆದಾಯ ತಿಂಗಳಿಗೆ ಒಂದು 50,000 ತನಕ ಆದಾಯ ಕೂಡ ಸಿಗುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಇದೇನು ನೋಡ್ತಿದ್ದಿರಲ್ಲ ಫ್ರೆಂಡ್ಸ್, ಇದು ಪ್ರೇಮ ಅವರ ಒಂದು ಭಾವಚಿತ್ರ ಕೂಡ ಆಗಿರುತ್ತೆ. ನೋಡ್ಲಿಕ್ಕೆ ಕೂಡ ತುಂಬ ಅಂದರೆ ತುಂಬ ಸಖತ್ತಾಗಿದ್ದಾರೆ ಫ್ರೆಂಡ್ಸ್ ಇವರ ಒಂದು ಪ್ರೊಫೈಲ್. ಇದೆಲ್ಲ ಒಂದು ಬೇಸಿಕ್ ಇನ್ಫಾರ್ಮೇಷನ್ ಆಗಿರುತ್ತೆ. ಬನ್ನಿ, ಯಾವ ಒಂದು ರೀಸನ್ಗೆ ಈ ಒಂದು ಪ್ರೊಫೈಲ್ನ ಶೇರ್ ಮಾಡ್ಕೊಂಡಿದ್ದಾರೆ ಅಂತೇಳಿ ನೋಡೋಣ. ಕಾರಣ, ಗಂಡನಿಗೆ ಸ್ಟ್ರೋಕ್ ಆಗಿದೆ, ಅದಕ್ಕೆ ಸುಖ ಕೂಡ ಪಡೆಯಲು ಆಗುತ್ತಿಲ್ಲ ಅನ್ನೋ ಒಂದು ರೀಸನ್ಗೆ ಈ ಒಂದು ಪ್ರೊಫೈಲ್ನ ಶೇರ್ ಮಾಡ್ಕೊಂಡಿದ್ದೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಆ ಒಂದು ರೀಸನ್ಗೆ ಅವರು ಕೂಡ ಪ್ರೊಫೈಲ್ ಶೇರ್ ಮಾಡ್ಕೊಂಡಿರ್ತಾರೆ. ಬನ್ನಿ, ಇವರ ಒಂದು ಲೈಫ್ನ ಕಷ್ಟದ ದಿನಗಳು ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಗಂಡ ಯಾವಾಗಲೂ ಕುಡಿಯುತ್ತಿದ್ದ, ಬರೇ ಅವನ ಸಂತೋಷ ಮಾತ್ರ ನೋಡುತ್ತಿದ್ದ, ಈಗ ಸ್ಟ್ರೋಕ್ ಆಗಿ ಬಿದ್ದಿದ್ದಾರೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ನೋಡಿ, ಈ ಒಂದು ಜನ್ರೇಷನಲ್ಲಿ ಯಾರು ಕೂಡ ಅವರ ಹ್ಯಾಪಿನೆಸ್ಗೋಸ್ಕರ ಯಾರನ್ನು ಕೂಡ ಅವಾಯ್ಡ್ ಕೂಡ ಮಾಡಲಿಕ್ಕೆ ಹೋಗಬಾರ್ದು ಫ್ರೆಂಡ್ಸ್. ಸೊ ಅವರ ಗಂಡ ಕೂಡ ಅವರನ್ನು ತುಂಬ ಅವಾಯ್ಡ್ ಮಾಡ್ತಿದ್ದಂತೆ. ಸೊ ಹಾಗಾಗಿ ಇವಾಗ ಏನು ಸಂತೋಷ ಅನುಭವಿಸಿದ್ರಲ್ಲ, ಅದೇ ಒಂದು ಸಂತೋಷ ಕೂಡ ಅವರ ಒಂದು ಸಂತೋಷನ ಇವಾಗ ಕಿತ್ಕೊಂಡಿದೆ ಫ್ರೆಂಡ್ಸ್. ಅಂದರೆ ಸ್ಟ್ರೋಕ್ ಆಗಿ ಬಿದ್ದಿದ್ದಾರೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ತುಂಬ ಕಷ್ಟ ಆಗಿತ್ತು ಜೀವನ ನಡೆಸಲು. ನಮ್ಮ ಒಂದು ಸೈಟ್ನ ಸೇಲ್ ಮಾಡಿ ಬಿಸ್ನೆಸ್ ಮಾಡಿಸಿದೆ, ಅದೇ ಇವತ್ತು ಆದಾಯ ಸ್ತಂಭ ಕೂಡ ಆಗಿದೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ನೋಡಿ, ಲೈಫಲ್ಲಿ ತುಂಬ ಅಂದರೆ ತುಂಬ ಕಷ್ಟ ಕೂಡ ಆಗ್ತಿತ್ತಂತೆ ಒಂದು ಲೈಫ್ನ ನಡೆಸಲು ಫ್ರೆಂಡ್ಸ್. ಬಟ್ ಒಂದು ಸೈಟ್ನ ಕೂಡ ಅವರು ಸೇಲ್ ಮಾಡಿ ಆ ಒಂದು ಸೈಟಿಂದ ಬಂದಿರೋ ಒಂದು ಹಣದಿಂದ ಒಂದು ಒಳ್ಳೆ ಬಿಸ್ನೆಸ್ ಕೂಡ ಮಾಡ್ತಾರಂತೆ. ಆ ಒಂದು ಬಿಸ್ನೆಸ್ನ ಬಗ್ಗೆ ಪೂರ್ತಿಯಾದ ಇನ್ಫಾರ್ಮೇಷನ್ ಕೂಡ ಇವಾಗ ಕೊಡ್ತಾ ಹೋಗ್ತೇನೆ ಫ್ರೆಂಡ್ಸ್. ಅದೇ ಒಂದು ಬಿಸ್ನೆಸ್ ಇವತ್ತಿನ ಒಂದು ಆದಾಯ ಸ್ತಂಭ ಕೂಡ ಆಗಿದೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಫ್ರೆಂಡ್ಸ್, ಆ ಒಂದು ಬಿಸ್ನೆಸ್ಸಿಂದ ಇವತ್ತೆಲ್ಲ ಕೂಡ ನಡೆಸ್ಕೊಂಡು ಅವರ ಒಂದು ಆಸ್ತಿ ಕೂಡ ಮಾಡ್ಕೊಂಡಿದ್ದಾರೆ. ಬನ್ನಿ, ಅವರ ಒಂದು ಆಸ್ತಿ ನೋಡೋಣ. ನೋಡಿ, ಈಗ ನಮ್ಮ ಆಸ್ತಿ ವಿವರ ನೋಡಬಹುದು ಅಂತೇಳಿ ಹೇಳ್ಕೊಂಡಿದ್ದಾರೆ. ಬೆಳಗಾವಿಯಲ್ಲಿ ಒಂದು 2 BHK ಒಂದು ಸ್ವಂತ ಮನೆ ಕೂಡ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಇದು ಅವರ ಒಂದು 2 BHK ಸ್ವಂತ ಮನೆ ಆಗಿರುತ್ತೆ. ಮನೆ ಕೂಡ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಅಂದರೆ ಸಿಂಪಲಾಗಿ ಕೂಡ ಕಟ್ಸ್ಕೊಂಡಿದ್ದಾರೆ. ಹಾಗೆಯೇ ಒಂದು ಇನೋವಾ ಕಾರ್ ಕೂಡ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಅಂದರೆ ಓಲ್ಡ್ ಮಾಡೆಲ್ ಇವರ ಒಂದು ಇನೋವಾ ಕಾರ್ ಕೂಡ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಅದು ಅಪ್ರಾಕ್ಸಿಮೇಟ್ ಒಂದು 16-18 lakh ರುಪೀಸ್ದು ಒಂದು ಕಾರ್ ಕೂಡ ಆಗಿರುತ್ತೆ ಫ್ರೆಂಡ್ಸ್. ಅದರ ಜೊತೆಯಲ್ಲಿ ಒಂದು ರೆಸ್ಟೋರೆಂಟ್ ಕೂಡ ಮಾಡಿಕೊಂಡಿದ್ದಾರೆ. ಅದೇ ಹೇಳಿದ್ರಲ್ಲ, ಖಾನ್ಪುರ್ ರೋಡಲ್ಲಿ ಇವರ ಒಂದು ರೆಸ್ಟೋರೆಂಟ್ ಕೂಡ ಒಂದು ಇದೆ ಫ್ರೆಂಡ್ಸ್. ಅದೇ ಒಂದು ರೆಸ್ಟೋರೆಂಟ್ ಇವರ ಒಂದು ಆದಾಯ ಸ್ತಂಭ ಕೂಡ ಆಗಿರುತ್ತೆ ಫ್ರೆಂಡ್ಸ್. ಇದೇನು ನೋಡ್ತಿದ್ರಲ್ಲ, ಇದು ಅವರ ಒಂದು ರೆಸ್ಟೋರೆಂಟ್ ಕೂಡ ಆಗಿರುತ್ತೆ. ಅದರ ಜೊತೆಯಲ್ಲಿ ಒಂದು 3 ಸೈಟ್ ಕೂಡ ತಗೊಂಡಿದ್ದೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಅಂದರೆ ಅದೇ ಒಂದು ಬೆಳಗಾವಿಯಲ್ಲಿ ಒಂದು 3 ಸೈಟ್ನ ಕೂಡ ಪರ್ಚೇಸ್ ಕೂಡ ಮಾಡ್ಕೊಂಡಿದ್ದೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಒಂದು ಲೈಫಲ್ಲಿ ಅವರು ಒಂದು ಒಂದು ಏನು ಸೈಟ್ ಇತ್ತಲ್ಲ ಅದನ್ನು ಕೂಡ ಸೇಲ್ ಮಾಡಿ ಈ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದರು. ಬಟ್ ಅದೇ ಒಂದು ಬಿಸ್ನೆಸ್ಸಿಂದ ಇವತ್ತು ಕೈ ಹಿಡಿದು ಇವತ್ತು 3 ಸೈಟ್ ಕೂಡ ಮಾಡ್ಕೊಂಡಿದ್ದೇನೆ, ಇಷ್ಟೆಲ್ಲ ಆಸ್ತಿ ವಿವರ ಕೂಡ ಮಾಡ್ಕೊಂಡಿದ್ದೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಇದು ರಿಯಲಿ ಅವರು ಕಷ್ಟಪಟ್ಟು ಮಾಡಿರೋ ಒಂದು ಬಿಸ್ನೆಸ್ ಕೂಡ ಆಗಿರುತ್ತೆ. ಬನ್ನಿ ಫ್ರೆಂಡ್ಸ್, ಇವರಿಗೆ ಯಾವ ಥರದ ಒಬ್ಬ ಹುಡುಗ ಇರಬೇಕಂತೇಳಿ ಅದನ್ನು ಕೂಡ ಶೇರ್ ಮಾಡ್ಕೊಂಡಿದ್ದಾರೆ ಫ್ರೆಂಡ್ಸ್. ನಿಮ್ಮ ಹತ್ತಿರ ಸುಖ ಏನಾದರೂ ಅನುಭವಿಸಬೇಕಾದ್ರೆ ಅವರು, ಆದರೆ ಇದೆಲ್ಲ ಕೂಡ ನಿಮ್ಮ ಹತ್ರ ಇರಬೇಕಾಗುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಯಾವ ಒಬ್ಬ ಪರ್ಸನ್ನು ಕೂಡ ಇವರು ನಾರ್ಮಲಾಗಿ ಬಿಲೀವ್ ಕೂಡ ಮಾಡಲ್ಲ. ಬಟ್ ಈ ಒಂದು ಕ್ವಾಲಿಟೀಸ್ ಇದ್ದರೆ 100% ಲೈಫ್ ಲಾಂಗ್ ಕೂಡ ಇರ್ತೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ನೋಡ್ಬೋದು ಅದೆಲ್ಲ, ಯಾವುದೇ ಕುಡಿಯುವ ಚಟ ಮತ್ತು ಸಿಗರೆಟ್ ಸೇದುವ ಒಂದು ಚಟ ಇರಬಾರ್ದು ಅಂತೇಳಿ ಹೇಳ್ಕೊಂಡಿದ್ದಾರೆ. ಮೊದಲನೇದಾಗಿ, ಯಾಕಂದರೆ ಈ ಒಂದು ಚಟದಿಂದನೇ ಅವರ ಒಂದು ಗಂಡ ಕೂಡ ಹಾಳಾಗಿದ್ದು ಅಂತೇಳಿ
ಸೊ ಈ ಒಂದು ಚಟ ಯಾವುದೇ ರೀತಿಯ ಕೂಡ ಮಾಡಬಾರ್ದಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಜೊತೆಯಲ್ಲಿ ಎಲ್ಲರಿಗೂ ಸಹಾಯ ಮಾಡುವ ಒಂದು ಮನೋಭಾವ ಹೊಂದಿರಬೇಕು ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಒಂದು ಕಲಿಯುಗ ಅನ್ನೋದು ಎಲ್ಲ ಕೂಡ ಸ್ವಾರ್ಥದ ಒಂದು ಜೀವನ ಆಗಿದೆ. ಸೊ ಇಲ್ಲಿ ಯಾರು ಕೂಡ ಯಾರಿಗೂ ಕೂಡ ಹೆಲ್ಪ್ ಮಾಡಲ್ಲ. ಸೊ ಹಾಗಾಗಿ ನೀವೊಂದು ಸಹಾಯ ಮಾಡುವ ಒಂದು ಮನೋಭಾವ ಹೊಂದಿದರೆ 100% ನಾನು ನಿಮಗೆ ಏನಾದರೂ ಒಂದು ಸ್ವಲ್ಪ ಕೋಆಪ್ರೇಟ್ ಮಾಡ್ತೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಜೊತೆಯಲ್ಲಿ ಯಾರಿಗೂ ಕೂಡ ಮೋಸ ಮಾಡಬಾರ್ದು ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ನೋಡಿ, ಇವತ್ತಿನ ಜನ್ರೇಷನಲ್ಲಿ ಪ್ರತಿಯೊಬ್ಬ ಪರ್ಸನ್ ಕೂಡ ಮೋಸ ಮಾಡ್ತಿದ್ದಾರೆ, ಹಾಗೇನೂ ಕೂಡ ಮೋಸ ಕೂಡ ಹೋಗ್ತಿದ್ದಾರೆ. ಸೊ ಹಾಗಾಗಿ ಯಾರಿಗೂ ಕೂಡ ಮೋಸ ಮಾಡಬಾರ್ದು ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಇದನ್ನು ಯಾಕೆ ಹೇಳ್ತಿದ್ದಾರೆಂದರೆ, ಅವರು ಕೂಡ ಲೈಫಲ್ಲಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡುವಾಗ ತುಂಬನೇ ಅಂದರೆ ತುಂಬ ಕೂಡ ನೊಂದುಕೊಂಡಿದ್ದಾರಂತೆ ಫ್ರೆಂಡ್ಸ್. ಸೊ ಹಾಗಾಗಿ ಈ ಥರ ಯಾರಿಗೂ ಕೂಡ ಮಾಡಬಾರ್ದಂತೇಳಿ ಹೇಳ್ಕೊಂಡಿದ್ದಾರೆ. ಜೊತೆಯಲ್ಲಿ ನನಗೆ ಸುಳ್ಳು ಹೇಳಬಾರ್ದು, ಏನೇ ಇದ್ದರೂ ಕೂಡ ನಿಜಾಂಶ ಹೇಳ್ಕೋಬೇಕು ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಲೈಫಲ್ಲಿ ಅವರಿಗೆ ತುಂಬಾ ಟ್ರಸ್ಟೆಡ್ ಆಗಿರಬೇಕಂತೆ. ಸೊ ಯಾಕಂದರೆ ಅವರಿಗೆ ಸುಳ್ಳು ಅಂದರೆ ಆಗಲ್ಲ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ನಿಜ ಹೇಳಿದರೆ ಮಾತ್ರ ನಾನು ಒಬ್ಬ ಪರ್ಸನ್ನ ಬಿಲೀವ್ ಮಾಡ್ತೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಇದಿಷ್ಟು ಈ ಒಂದು ಕ್ವಾಲಿಟಿ ಹೊಂದಿರಬೇಕು ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಈ ಒಂದು ಕ್ವಾಲಿಟಿ ನೀವೇನಾದರೂ ಹೊಂದಿದರೆ ನಿಮಗೆ ಸಿಗುವ ಒಂದು ಬೆನಿಫಿಟ್ಸ್ ಆಗಿರ್ಬೋದು, ದೆನ್ ಅವರ ಒಂದು ಜೊತೆ ಲೈಫ್ನ ಲೀಡ್ ಕೂಡ ಮಾಡ್ಬೋದು ಅಂತೇಳಿ ಹೇಳ್ಕೊಂಡಿದ್ದಾರೆ. ಬನ್ನಿ ಫ್ರೆಂಡ್ಸ್, ಇದೆಲ್ಲ ನೋಡಿ ನಿಮಗೆ ಸಿಗುವ ಒಂದು ಸವಲತ್ತುಗಳಾಗಿರುತ್ತೆ. ನಂಬಿಕೆ ಉಳಿಸಿಕೊಂಡರೆ ನನ್ನ ಒಂದು 3 ಸೈಟಲ್ಲಿ ಒಂದು ಸೈಟ್ ಕೂಡ ಕೊಡುತ್ತೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ನೋಡಿ ಫ್ರೆಂಡ್ಸ್, ನೋಡಿ, ಒಬ್ಬ ಪರ್ಸನ್ನು ಅವರ ಒಂದು ಬಿಲೀವ್ ಏನಾದರೂ ಉಳಿಸ್ಕೊಂಡ್ರೆ 100% ಆ ಒಂದು 3 ಸೈಟಲ್ಲಿ ಒಂದು ಸೈಟ್ನ ಕೂಡ ಕೊಡುತ್ತೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಆ ಒಂದು ಸೈಟ್ನ ಅವರೇ ಸ್ವಂತಾಗಿ ಒಂದು ಮನೆ ಕೂಡ ಕಟ್ಟಿಸಿ ಅಲ್ಲಿ ಕೂಡ ಅವರು ಮೀಟ್ ಆಗಲು ಟ್ರೈ ಮಾಡ್ತೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಅಂದರೆ ಅವರು ಅಲ್ಲಿ ಇಲ್ಲಿ ಎಲ್ಲಿ ಕೂಡ ಮೀಟ್ ಆಗಲ್ಲ ಫ್ರೆಂಡ್ಸ್. ಅವರಿಗೆ ನೀವು ಈ ಥರ ಟ್ರಸ್ಟೆಡ್ ಆಗಿದ್ದರೆ 100% ಅವರೇ ಒಂದು ಸೈಟ್ನ ಕೊಟ್ಟು ಒಂದು ಮನೆ ಮಾಡಿಸಿ ನಿಮಗೆ ಅಲ್ಲಿ ಸ್ಟೇ ಆಗಲಿಕ್ಕೆ ಕೂಡ ಬಿಡ್ತೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಜೊತೆಯಲ್ಲಿ ಏನಾದರೂ ಕಷ್ಟದ ಒಂದು ಸಂದರ್ಭದಲ್ಲಿ ಏನಾದರೂ ಇದ್ದರೂ ಕೂಡ ಹಣ ಬೇಕಿದ್ದರೂ ಸಹಾಯ ಕೂಡ ಮಾಡುತ್ತೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಇವತ್ತಿನ ಜನ್ರೇಷನ್ ನಡೀತಿರೋದೇ ಒಂದು ಮನಿ ಮೇಲೆ ಫ್ರೆಂಡ್ಸ್. ಯಾಕಂದರೆ ಪ್ರತಿಯೊಬ್ಬ ಪರ್ಸನ್ ಕೂಡ ಜೀವನ ನಡೆಸ್ಬೇಕಂದ್ರೆ ಹಣದ ಇಂಪಾರ್ಟೆಂಟ್ ತುಂಬಾ ಆಗಿರುತ್ತೆ. ಸೊ ಹಾಗಾಗಿ ಆ ಥರ ಕಷ್ಟ ಏನಾದರೂ ಬಂದರೆ ಕಷ್ಟದಲ್ಲಿ ಏನಾದರೂ ಇದ್ದರೆ 100% ಹಣ ಕೂಡ ಸಹಾಯ ಮಾಡುತ್ತೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಜೊತೆಯಲ್ಲಿ ಬಿಸ್ನೆಸ್ ಮಾಡುತ್ತೇನೆ ಅಂದರೆ ಒಂದು 5 ಲಕ್ಷ ತನಕ ಹಣ ಕೂಡ ಕೊಡುತ್ತೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಆ ಒಬ್ಬ ಹುಡುಗ 100% ಲಕ್ಕಿ ಪರ್ಸನ್ ಅಂತೇಳಿ ಹೇಳ್ಬೋದು. ಯಾರು ಕೂಡ ಜೀವನದಲ್ಲಿ ಇಷ್ಟೊಂದು ಸಪೋರ್ಟ್ ಕೂಡ ಮಾಡಲ್ಲ ಫ್ರೆಂಡ್ಸ್. ಆದರೆ ಇವರು ಹೇಳಿದರೆ 100% ನೀವೇನಾದರೂ ಜೊತೆಯಲ್ಲಿದ್ದರೆ ನಾನು ನಿಮಗೆ ಒಂದು ಬಿಸ್ನೆಸ್ ಕೂಡ ಮಾಡ್ತೀನಂದರೆ ಒಂದು 5 ಲಕ್ಷ ತನಕ ಹಣ ಸಹಾಯ ಕೂಡ ಮಾಡುತ್ತೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಇದಿಷ್ಟು ಫ್ರೆಂಡ್ಸ್ ನಿಮಗೆ ಒಂದು ಸಿಗುವ ಒಂದು ಬೆನಿಫಿಟ್ಸ್ ಕೂಡ ಆಗಿರುತ್ತೆ ಫ್ರೆಂಡ್ಸ್. ಅದೆಲ್ಲ ಕೂಡ ಪ್ರೇಮ ಅವರ ಒಂದು ಬಯೋಡೇಟಾ ಕೂಡ ಆಗಿರುತ್ತೆ. ದೆನ್ ಅವರಿಂದ ಸಿಗುವ ಒಂದು ಬೆನಿಫಿಟ್ಸ್ ಆಗಿರ್ಬೋದು, ಅವರ ಒಂದು ಆಸ್ತಿ ಆಗಿರ್ಬೋದು, ಎಲ್ಲ ಕೂಡ ನೋಡಿದ್ರಲ್ಲ ಫ್ರೆಂಡ್ಸ್, ಇದಿಷ್ಟು ಅವಳ ಒಂದು ಪ್ರೊಫೈಲ್ ಕೂಡ ಆಗಿರುತ್ತೆ. ಈ ಒಂದು ಪ್ರೊಫೈಲ್ ನಿಮಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ನ ಕೂಡ ಕೊಡಿ, ಯಾಕಂದರೆ ನಿಮ್ಮ ಒಂದು ಸಪೋರ್ಟ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆಯೇ ಯಾರಾದರೂ ಈ ಒಂದು ಚಾನಲ್ಗೆ ಮೊದಲನೇ ಸಲ ಏನಾದರೂ ಭೇಟಿ ನೀಡಿದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾಕಂದರೆ ಇದೇ ಥರದ ಒಂದು ಪ್ರೊಫೈಲ್ಸ್ ಏನು ಬರುತ್ತಲ್ಲ ಅದರಲ್ಲಿ ನಿಮಗೂ ಕೂಡ ಒಂದು ಸೆಟ್ ಮಾಡುವ ಒಂದು ಪ್ರಯತ್ನ ಕೂಡ ನಾವು ಮಾಡ್ತಾ ಹೋಗ್ತೇವೆ ಫ್ರೆಂಡ್ಸ್. ಹಾಗೆಯೇ ಈ ಒಂದು ಚಾನಲ್ನ ಬಗ್ಗೆ ಮೋರ್ ಇನ್ಫಾರ್ಮೇಷನ್ ಆಗಿರ್ಬೋದು, ಅದರ ಜೊತೇಲಿ ಈ ಒಂದು ಪ್ರೊಫೈಲ್ನ ಬಗ್ಗೆ ಮೋರ್ ಇನ್ಫಾರ್ಮೇಷನ್ ಏನಾದರೂ ಬೇಕಿದ್ದರೆ ಅದರ ರೀತಿ ಒಂದು ಇಂಡಿವಿಜುವಲ್ ವೀಡಿಯೋಸ್ ಕೂಡ ನಾವು ನಿಮಗೆ ಕಳಿಸ್ತಾ ಕೊಡ್ತೇವೆ ಫ್ರೆಂಡ್ಸ್. ಯಾಕಂದರೆ ಆ ಒಂದು ಇಂಡಿವಿಜುವಲ್ ವೀಡಿಯೋ ಏನಾದರೂ ಕಳಿಸ್ಬೇಕಂದ್ರೆ ನೀವು ಈ ಒಂದು ಚಾನಲ್ಗೆ ಜಾಯ್ನ್ ಆದವರಿಗೆ ಮಾತ್ರ ಆ ಒಂದು ಇಂಡಿವಿಜುವಲ್ ವೀಡಿಯೋ ಕೂಡ ಸಿಗ್ತಾ ಹೋಗುತ್ತೆ ಫ್ರೆಂಡ್ಸ್. ಇದೆಲ್ಲ ಕೂಡ ಫ್ರೆಂಡ್ಸ್ ಈ ಒಂದು ಪ್ರೊಫೈಲ್ನ ಇನ್ಫಾರ್ಮೇಷನ್ ಆಗಿರುತ್ತೆ. ಇದು ಇವತ್ತಿನ ಒಂದು ಪ್ರೊಫೈಲ್ ಆಗಿರುತ್ತೆ. ಇನ್ನಷ್ಟು ಪ್ರೊಫೈಲ್ನ ಒಟ್ಟಿಗೆ ಮತ್ತೆ ನಾಳೆ ಸಿಗ್ತಾ ಹೋಗ್ತಾನೆ ಫ್ರೆಂಡ್ಸ್. ಥ್ಯಾಂಕ್ ಯು.